ಸಿಎಂ ಕುಮಾರಸ್ವಾಮಿ ಅವರು ಎಚ್ಎಲ್ ವಿಮಾನ ನಿಲ್ದಾಣವನ್ನ ತಲುಪಿದ್ದಾರೆ. ಕುಮಾರಸ್ವಾಮಿ ಅವರು ಎಚ್ಎಲ್ ವಿಮಾನ ನಿಲ್ದಾಣವನ್ನ ತಲುಪಿರುವಂತದ್ದು ಎಲ್ಲಿಗೆ ಹೋಗ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ. ಸಿಎಂ ಪಯಣ ದೆಹಲಿಗೋ ಮುಂಬೈಗೋ, ಅತೃಪ್ತ ಶಾಸಕರನ್ನ ಮನವೊಲಿಸೋದಕ್ಕೆ ಖುದ್ದಾಗಿ ಮನವೊಲಿಕೆಗೆ ಕುಮಾರಸ್ವಾಮಿ ಅವರು ಮುಂದಾದ್ರ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಅದಕ್ಕೆ ಉತ್ತರ ಕೂಡ ಸಿಗಬೇಕಾಗಿದೆ. ಸೈನ್ಯ ನಮ್ಮ ಜೊತೆ ಈ ಎಲ್ಲಾ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಚಿಕ್ಕನಾಯಕನಹಳ್ಳಿ ಶಾಸಕರಾಗಿರುವಂತಹ ಬಿಜೆಪಿಯ ಹಿರಿಯ ನಾಯಕರು ಮಾಧುಸ್ವಾಮಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಕುಮಾರಸ್ವಾಮಿ ಅವರು ಎಚ್ಎಎಲ್ ಗೆ ಹೋಗ್ತಾ ಇದ್ದಾರೆ, ಎಲ್ಲೊಂದ್ ಕಡೆ ಅತೃಪ್ತರನ್ನ ಮನವೊಲಿಸೋದಕ್ಕೆ ಅನ್ನುವ ಕಾರಣ ಕೂಡ ಸಿಗ್ತಾ ಇದೆ. ಇದಕ್ಕೆ ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್? ನಾವೇನ್ ಹೇಳೋದು, ಅವ್ರ ಪಕ್ಷದ ಶಾಸಕರನ್ನ ಅವರು ಮನ ಒಲಿಸ್ತಾರೋ ಬಿಡ್ತಾರೋ ಹಾಗೆ ಬರ್ತಾರೋ ಕರ್ಕೊಂಡ್ ಬರ್ತಾರೋ ಅದು ಅವ್ರಿಗೆ ಬಿಟ್ಟ ವಿಷಯ ಅಲ್ವರ. ಅಲ್ಲ, ಎಲ್ಲೊಂದ್ ಕಡೆ ನಾವ್ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ, ನಿರ್ಧಾರ ಅಚಲ ಅಂತ ಹೇಳ್ತಾ ಇದ್ದಂತವ್ರು ಫೈನಲಿ ನಾನೇ ಹೋಗಿ ಖುದ್ದಾಗಿ ಅವರನ್ನ ಮನವೊಲಿಸ್ಬಿಡೋಣ, ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅನ್ನೋ ಲೆಕ್ಕಾಚಾರನ. ಇರ್ಬೋದು ಸರ್. ಅಲ್ಲ, ನೀವು ಚಿತ್ರರಂಗದಲ್ಲಿ ಬೇರೆ ಬಿಟ್ರು, ಈಗ ರಾಜನ ಎಳ್ದಿದ್ದಾರೆ ಯುದ್ಧಕ್ಕೆ. ಅಲ್ಲ, ನೀವು ಅವ್ರ ಜೊತೆಲಿ ಇದ್ದಂತವ್ರು, ಅವರ ಸ್ಟ್ರಾಟಜಿ ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಕೆಲವೊಂದ್ ಕಡೆ ಅನುಕಂಪಾಗಿ ಇಟ್ಟಿಸಿಕೊಳ್ಳೋ ಯತ್ನ ಅಂತ ಅನ್ಸುತ್ತ ನಿಮ್ಗೆ? ಹೌದು, ಅವ್ರು ಯಾವಾಗ್ಲೂ ಅನುಕಂಪದಲ್ಲೇ ಆಳ್ವಿಕೆ ಮಾಡ್ಕೊಂಡ್ ಬಂದಿರೋದು ಕರ್ನಾಟಕದಲ್ಲಿ. ಪ್ರಯತ್ನ ಮಾಡ್ತಾರೆ ಸರ್, ಕೊನೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಅವ್ರಿಗೆ? ಸರ್, ಈಗ ಸುಪ್ರೀಂ ಕೋರ್ಟ್ ತೀರ್ಪಿನ ವಿಚಾರ, ಇಲ್ಲಿ ಅತೃಪ್ತ ಶಾಸಕರಿಗೆ ಖುಷಿ ಆಯ್ತೋ ಅಥವಾ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ನಾಯಕರಿಗೆ ಸಪ್ಪೆ ಆಯ್ತೋ ಆ ಒಂದು ತೀರ್ಪು ಏನೋ ಗೊತ್ತಿಲ್ಲ, ಆದ್ರೆ ಬಿಜೆಪಿ ನಾಯಕರಿಗಂತೂ ಖುಷಿ ಆಗಿದೆ ಅಲ್ವಾ? ಏನ್ ಹೇಳ್ತೀರಾ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಲ್ಲ, ಬಿಜೆಪಿ ನಾಯಕರು ಇದರಲ್ಲಿ ಪಡಿಬಹುದಾದ್ದು ಕಳ್ಕೋಬಹುದು ಎರಡೂ ಇಲ್ಲ. ಸಂವಿಧಾನದ ಆಶಯಗಳನ್ನ ಸುಪ್ರೀಂ ಕೋರ್ಟ್ ಎತ್ತಿಡಿತು ಅನ್ನೋದೊಂದು ಖುಷಿ ಆಗಿದೆ ನಮಗೆ. ಆರ್ಟಿಕಲ್ 190 ಕೆಳಗೆ ಯಾರಾದರೂ ರಾಜೀನಾಮೆ ಕೊಟ್ಟರೆ ಆ ರಾಜೀನಾಮೆನ ಸ್ಪೀಕರ್ ಅಕ್ಸೆಪ್ಟ್ ಮಾಡ್ಕೋಬೇಕು, ವಿಳಂಬ ಮಾಡಬಾರ್ದು ಅಂತ ಏನು ಡೈರೆಕ್ಷನ್ ಇಶ್ಯೂ ಮಾಡಿದೆ ಅಥವಾ ಸಲಹೆ ಕೊಟ್ಟಿದೆ. ಯಾರಾದರೂ ಲಾ ಅಬೈಡಿಂಗ್ ವ್ಯಕ್ತಿ ಅದನ್ನು ಒಪ್ಪಲೇಬೇಕಾಗುತ್ತೆ, ಸ್ವಾಗತಿಸಲೇಬೇಕಾಗುತ್ತೆ. ಸರ್, ಮತ್ತೊಂದು, ನಾಳೆ ವಿಶ್ವಾಸಮತ ಯಾಚನೆ ಇದೆಯಲ್ಲ, ಸೊ ಬಿಜೆಪಿ ಕಾರ್ಯತಂತ್ರ ಯಾವ ರೀತಿಯಾಗಿರುತ್ತೆ? ಚರ್ಚೆ ಅವ್ರು ಮಾಡಬೇಕು, ಅದಾದ್ಮೇಲೆ ವಿಶ್ವಾಸಮತ ಯಾಚನೆ ಮಾಡ್ತೀವಿ ಅಂದ್ರೆ ಒಪ್ಕೊಳ್ತೀರಾ ಅಥವಾ ಮೊದಲೇ ವಿಶ್ವಾಸಮತ ಯಾಚನೆ ಮಾಡಬೇಕು? ಯಾಕಂದ್ರೆ ನೀವು ಕೂಡ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಿರುವಂತವ್ರು. ನಾವೇನು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದೇವೆ ಅದಕ್ಕೀಗ ಯಾವ ಮಹತ್ವನೂ ಇಲ್ಲ. ಅವ್ರೇನು ವಿಶ್ವಾಸಮತ ಯಾಚನೆ ಮಾಡ್ತಾರೆ ಅವರು ಪ್ರಸ್ತಾವನೆ ಇಟ್ಟು ಅವರು ಮಾತೇನಾಡ್ಬೋದು ಚರ್ಚೆ ಮಾಡ್ಬೋದು ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ ನಂತರ ಅದನ್ನ ಡಿವಿಷನ್ ಕೇಳಿದ್ರೆ, ಓಟ್ ಹಾಕಿಂತ ಕೇಳಿದ್ರೆ ನಾವು ಓಟಲ್ಲಿ ಭಾಗವಹಿಸ್ತೇವೆ. ಈವರೆಗೆ ಏನ್ ನಡೆದಿದೆ, ಸರ್ಕಾರ ಮೈನಾರಿಟಿಗೆ ಬಂದಿದೆ, ಸದನದ ವಿಶ್ವಾಸ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಕೊನೆಯ ಭಾಷಣ ಮಾಡಿ ವಿದಾಯ ಭಾಷಣ ಮಾಡಿ ಮತ ಏನ್ ಬೇಕಾಗಿಲ್ಲ ನಾನು ಹೋಗ್ತೀನಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ಬೋದು ಅನ್ನೋ ಒಂದು ಭಾವನೆ ಇದೆ. ನಾಳೆ ಕೂಡ ಕುಮಾರಸ್ವಾಮಿ ಅವರು ಅದೇ ಮಾಡ್ಬೋದು, ಇವತ್ತೆಲ್ಲ ಪ್ರಯತ್ನ ಮಾಡಿ ಮುಗಿಸಿ ನಾಳೆ ಬೆಳಗ್ಗೆ ಬಂದು ಅವ್ರದ್ದೇನಾದ್ರೂ ಇದ್ರೆ ಹೇಳ್ಕೊಂಡು ಶಾಸನಸಭೆನಲ್ಲಿ ಅಂತಿಮವಾಗಿ ಸ್ಪೀಕರ್ಗೆ ಹೇಳಿ ಗವರ್ನರ್ ಹತ್ರ ಹೋಗ್ಬೋದು ಅಂತ ಇಟ್ಕೊಂಡಿದೀವಿ. ಸರ್, ಆಗ್ತಿ ಅಂದ್ರೆ ನಾವು ಕೂಡ ಅವ್ರು ಮಾತಾಡಿದಕ್ಕೆ ಉತ್ತರ ಕೊಡಬೇಕಾ? ಸರ್, ಫೈನಲಿ ಮತ್ತೊಂದು, ಇಲ್ಲಿ ಎಲ್ಲೊಂದ್ ಕಡೆ ರಾಜೀನಾಮೆ ಅನರ್ಹತೆ ಎಲ್ಲಾ ಪ್ರಶ್ನೆಗಳ ನಡುವೆ ಇದರ ಜೊತೆ ಜೊತೆಗೆ ರಮೇಶ್ ಕುಮಾರ್ ಅವರು ಈ ರೀತಿಯಾಗಿ ಚರ್ಚೆ ಇದೆಲ್ಲವೂ ಕೂಡ ಬಂದಂತ ಸಂದರ್ಭದಲ್ಲಿ ನಾಳೆಗೇನಾದ್ರೂ ಮುಂದೂಡ್ಬೋದಾ ವಿಶ್ವಾಸಮತ ಯಾಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಬೇಡ, ನೆಕ್ಸ್ಟ್ ಮಾಡ್ಬೋದು ಅನ್ನೋ ತೀರ್ಮಾನವನ್ನ ಕೈಗೊಳ್ಬೋದಾ? ಯಾಕೆಂದ್ರೆ ಪರಮಾಧಿಕಾರವನ್ನ ಕೊಟ್ಟಿದೆ ಕೋರ್ಟ್. ರಮೇಶ್ ಕುಮಾರ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾಳೆ 11 ಗಂಟೆಗೆ ವಿಶ್ವಾಸಮತ ಕುರಿತು ಚರ್ಚೆನ ನಾನು ಆರಂಭ ಮಾಡ್ತೇನೆ ಅಂತ. ವಿಶ್ವಾಸಮತ ಚರ್ಚೆ ಆರಂಭ ಮಾಡಿದ ಮೇಲೆ ಅದು ಯಾವ ದಿಕ್ಕು ಹೋಗುತ್ತೋ ಅದು ನೋಡೋಣ. ಸಭೆಯಂತೂ ಆ ವಿಷಯದ ಬಗ್ಗೆ ನಾಳೆ
ಕರಿತೇವೆ. ಅದೊಂದೇ ವಿಷಯ ನಮ್ದು ಅಜೆಂಡಾದಲ್ಲಿರೋದ್ರಿಂದ ನಾನು ಏನು ಮಾಡ್ಲಿಕ್ಕೆ ಬರಲ್ಲ. ನಾನು ಈಗಾಗಲೇ ಏನು ನೋಟಿಸ್ ಕೊಟ್ಟಿದ್ದೀನಿ, ಅದರಂತೆ ವಿಶ್ವಾಸಮತ ಯಾಚನೆಗೆ ವಿಧಾನಸಭೆನ ಕರಿತೀನಿ ಅಂತ ಹೇಳಿದ್ದಾರೆ. ವಿಧಾನಸಭೆ ಕರೆದ ಮೇಲೆ ಒಳಗಡೆ ಅದು ಆಳೋ ಪಕ್ಷ ವಿರೋಧ ಪಕ್ಷಗಳು ಹೇಗೆ ವರ್ತಿಸ್ತೀವಿ ಅನ್ನೋದ್ರ ಮೇಲೆ ಅವ್ರು ತೀರ್ಮಾನ ಮಾಡಬೇಕಾಗತ್ತೆ. ನಾವು ಈಗ ಹೇಳ್ತಾ ಇದ್ದೀವಿ, ಕುಮಾರಸ್ವಾಮಿ ಅವರು ಬಹಳ ಹೇಳ್ಕೊಂಡು ಹೋಗ್ಲಾರರು, ಗೊತ್ತಾಗಿದೆ ಅವ್ರಿಗೆ, ಎಷ್ಟೊತ್ತೋದ್ರೂ ಈ ಇದರಿಂದ ಏನು ಪ್ರಯೋಜನ ಆಗಲ್ಲ. ಮತ್ತೆ ಈಗ ನಮ್ಗೆ ಕಾಲ ಬಹಳ ಕಡಿಮೆ ಇದೆ. ಈ ತಿಂಗಳ ಎಂಡ್ಗೆ ಬಜೆಟ್ ಪಾಸ್ ಆಗ್ಬೇಕು, ಟ್ರೆಷರಿನಿಂದ ಎಲ್ಲರಿಗೂ ಪೇಮೆಂಟ್ ಆಗ್ಬೇಕು, ಸಂಬಳ ಹೋಗ್ಬೇಕು, ರಾಜ್ಯ ಒಂದು ಹಳಿ ಮೇಲೆ ನಡಿಬೇಕು ಅಂದ್ರೆ ಇದನ್ನ ಎಳ್ಕೊಂಡು ಹೋದ್ರೆ ಇಡೀ ರಾಜ್ಯಕ್ಕೆ ನಾವೇ ತೊಂದರೆ ಕೊಟ್ಟಂಗ ಆಗುತ್ತೆ ಅನ್ನೋ ಭಾವನೆ ಅವ್ರಿಗೆ ಇರಬಹುದು ಅಂತ ನಾವು ಭಾವಿಸಿದೀವಿ. ಸರ್, ಮತ್ತೊಂದು ಇಲ್ಲಿ ರಾಜ್ಯದ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಇವರಿವರ ರಾಜಕೀಯ ಹಿತಾಸಕ್ತಿಗೋಸ್ಕರ ನಮ್ಮನ್ನೆಲ್ಲ ಮರಿತಾ ಇದ್ದಾರಲ್ಲ, ಎಲ್ಲರೂ ಕೂಡ ರೆಸಾರ್ಟ್ ಸೇರ್ಕೊಂಡಿದ್ದಾರೆ, ನಾವೇನ್ ಮಾಡ್ಬೇಕು, ರಾಜ್ಯದ ಸ್ಥಿತಿ ದುಸ್ಥಿತಿಗೆ ತಲುಪ್ತಾ ಇದೆಯಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು. ನಾಳೆಗೆ ರೆಸಾರ್ಟ್ ರಾಜಕಾರಣ ಅಂತ್ಯ ಆಗುತ್ತಾ, ಬ್ರೇಕ್ ಬೀಳುತ್ತಾ? ನಾವು ಈಗ ರೆಸಾರ್ಟ್ ರಾಜಕಾರಣ ಮಾಡಕ್ ಬರ್ಲಿಲ್ಲ. ಅಸೆಂಬ್ಲಿ ನಡೆಯುತ್ತೆ ಶುಕ್ರವಾರದಿಂದ ಅಂತ ಹೇಳಿ ಹಳ್ಳಿಗಳಿಂದ ಬಂದು ಬೆಂಗಳೂರಿನಲ್ಲಿ ಇದ್ವಿ. ಎರಡು ದಿವಸ ಅಸೆಂಬ್ಲಿ ಮುಂದಕ್ಕೋದ ಮೇಲೆ ಸ್ನೇಹಿತರಾಗಿ ಗೆಳೆಯರಾಗಿ ಎಮ್ ಎಲ್ ಎಗಳು ಒಂದ್ ಕಡೆಗಿರೋದ್ರಲ್ಲಿ ಯಾವ ತಪ್ಪು ಅಂತ ನಾವು ಭಾವಿಸಿಲ್ಲ. ನಾವ್ಯಾರು ನಮ್ಮ ಜವಾಬ್ದಾರಿನ ಮರೆತು ಬಂದು ಇಲ್ಲಿ ಉಳ್ಕೊಂಡಿಲ್ಲ. ನಾವು ಶಾಸನಸಭೆ ನಡೆದಿದ್ರೆ ನಾವು ಬೆಂಗಳೂರಲ್ಲಿ ಇರ್ತಿದ್ವಿ, ಈಗ ಬೆಂಗಳೂರು ಹೊರವಲಯದಲ್ಲಿ ಇದೀವಿ. ಬಿಟ್ರೆ ಕೆಲಸ ಇಲ್ದಲೆ ಬೆಳಗಿನ ಸಾಯಂಕಾಲ ತನಕ ಶಾಸಕರ ಭವನದಲ್ಲಿ ಹಾಕಿರೋದು, ಸ್ನೇಹಿತರಾಗಿಲ್ಲಿ ಸ್ವಲ್ಪ ದಿವಸ ಖುಷಿಯಾಗಿರೋಣ ಅನ್ನೋದು ಬಿಟ್ರೆ ಇದರಲ್ಲಿ ಬೇರೆ ಏನು ಅರ್ಥ ಇಲ್ಲ. ಅಲ್ಲ, ಅಧಿವೇಶನದ ಸಂದರ್ಭದಲ್ಲಿ ಶನಿವಾರ ಭಾನುವಾರ ಬಂದ್ರೆ ಬೆಂಗಳೂರಿಂದ ಆಲ್ಮೋಸ್ಟ್ ಸಾಕಷ್ಟು ಜನ ಶಾಸಕರಿಗೆ ಹತ್ರನೇ ಇದೆ ಅವರವರ ಕ್ಷೇತ್ರಗಳು. ಎಕ್ಸಾಂಪಲ್ ಮಾಧುಸ್ವಾಮಿ ಅವರೇ, ಚಿಕ್ಕನಾಯಕನಹಳ್ಳಿ ನಿನ್ನ ಯಾವ ಮಹಾ ದೂರ ಆದತ್ತು ಸರ್, ಎರಡ್ ಮೂರು ಗಂಟೆಗಳ ಕಾಲ ಅಷ್ಟೇ ಪ್ರಯಾಣ. ಆದ್ರೂ ಮಾಧುಸ್ವಾಮಿ ಅವರು ಕೂಡ ರೆಸಾರ್ಟ್ ರಾಜಕಾರಣದಲ್ಲಿ ಇದ್ರು, ಅವರು ಕೂಡ ರೆಸಾರ್ಟ್ ನಲ್ಲೇ ತಂಗಿದ್ರು. ಇದೆಲ್ಲ ಪ್ರಶ್ನೆಗಳು ಎದ್ದೇಳ್ತಾ ಇದೆಯಲ್ಲ, ನಂಬಿಕೆನೇ ಇರ್ಲಿಲ್ವಾ ಶಾಸಕರ ಮೇಲೆ ಬಿಜೆಪಿಗೂ ಕೂಡ? ಇಲ್ಲ ಸುಳ್ಳು, ಇಲ್ಲ ಇಲ್ಲ ಸುಳ್ಳು ಸುಳ್ಳು, ನಾನ್ ರೆಸಾರ್ಟ್ ತಂಗಿಲ್ಲ. ನೀವು ಸ್ವಲ್ಪ ವಿಮರ್ಶೆ ಮಾಡಿ, ನಾನ್ ರೆಸಾರ್ಟ್ ತಂಗ್ಲಿಲ್ಲ. ಎರಡನೇದು, ನಾವೆಲ್ಲ ಸೋಮವಾರ ರೀಚ್ ಆಗಿರೋರು, ನಾವು ಸೆಷನ್ ನಡಿಬೇಕಾದ್ರೆ ರಾತ್ರಿ ಆಗುತ್ತೆ, ತಿರ್ಗಾ ಬೆಳೆಯಕ್ ಲೇಟ್ ಆಗುತ್ತೆ ಅಂತ ಅಧಿವೇಶನಗಳಾಗುವಾಗ ಇಲ್ಲಿ ಉಳ್ಕೊಂಡ್ರದ್ದು ನಮ್ಮ ಸಂಪ್ರದಾಯ. ಬೇರೆ ಯಾವ್ದಾರ ಸಭೆ ಇಲ್ದಾಗ ನಾವು ಊರಿಗೆ ವಾಪಸ್ ಹೋಗ್ತೀವಿ. ಅಸೆಂಬ್ಲಿ ನಡಿಬೇಕಾಗಿದ್ದಾಗ ನಾವು ಈ ವಾರ ಇಲ್ಲಿರಕ್ಕೆ ರೆಡಿಯಾಗಿ ಬಂದಿದ್ದವ್ರು, ನಾವು ಶುಕ್ರವಾರದವರೆಗೆ ಬೆಂಗಳೂರಲ್ಲಿ ಇರ್ಬೇಕಂತ ಬಂದಿದ್ದವರು. ಸೋಮವಾರ ಮಂಗಳವಾರ ಈ ಡೆವಲಪ್ಮೆಂಟ್ ಆಗಿರೋದ್ರಿಂದ ಬಹಳ ಏನು ಪ್ರಮಾದ ಆಗಿಲ್ಲ. ಮಂಗಳವಾರ ದಿವಸ ಸ್ಪೀಕರ್ ಸಭೆ ಮುಂದೆ ಕೂಡಿದ್ದಾರೆ, ನಮಗ್ ಗೊತ್ತಿರಲ್ಲ ಬುಧವಾರ ಗುರುವಾರ ಸಭೆ, ಮಂಗಳವಾರ ಬುಧವಾರ ಸಭೆ ಇರೋಲ್ಲ ಅಂತ. ಏನ್ ತಪ್ಪು ಮಾಡಿಲ್ಲ ನಾವು ಎರಡು ದಿವಸ ಬೆಂಗಳೂರಲ್ಲಿ ಇದ್ದು. ಅಲ್ಲ, ಈಗ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಹೇಳ್ತಾ ಇದಾರೆ ಸರ್ಕಾರ ಪತನ ಆಗೋಯ್ತು, ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡೋದು ಒಂದೇ ಬಾಕಿ ಅಂತ. ಸೊ ರೆಸಾರ್ಟ್ ರಾಜಕಾರಣ ಇನ್ನು ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡೋವರೆಗೂ ಕೂಡ ಮುಂದುವರಿಯುತ್ತಾಗಾದ್ರೆ ನಾವು ಹೇಳಿದ್ವಿ ನಿಮ್ಗೆ ರೆಸಾರ್ಟ್ ಅಲ್ಲಿ ನಾವು ಖುಷಿಯಾಗಿದ್ದೀವಿ, ಬಿಟ್ರೆ ಯಾವುದೇ ಒತ್ತಡದಲ್ಲಿ ಇಲ್ಲ. ಕುಮಾರಸ್ವಾಮಿ ಅವರು ವಿಶ್ವಾಸ ಮತ ತಗೊಳೋದು ಬಿಡೋದು ಅವ್ರ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದ ವಿಷಯ. ವಿಧಾನಸಭೆನಲ್ಲಿ ನೀವು ಅಲ್ಪಮತಕ್ಕೆ ಕುಸ್ತಿದ್ದೀರಿ, ನಿಮ್ಗೆ ನೈತಿಕವಾಗಿ ಆಡಳಿತ ಮಾಡುವಂತ ಹಕ್ಕಿಲ್ಲ, ಅಷ್ಟೇ ನಾವು ಪ್ರತಿಪಾದಿಸಿರೋದು. ಅವ್ರು ಉಳಿತಾರೋ ಬಿಡ್ತಾರೋ ನೋಡಿ ಮುಂದಿನ ಕಾರ್ಯಕ್ರಮಗಳನ್ನ ನಾವು ಆರಂಭ ಮಾಡ್ತೀವಿ. ಅಲ್ಲ, ತುಂಬಾ ಜಾಣ್ಮೆಯಿಂದ ಉತ್ತರ ಕೊಡ್ತಾ ಇದ್ದೀರಾ. ಮಾಧುಸ್ವಾಮಿ ಅವ್ರಿಗೆಲ್ಲ ಗೊತ್ತಿದ್ದು ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದಲ್ವಾ ಸರ್, ನೀವು ಅದಕ್ಕೆ ಅಲ್ವಾ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದು, ಬಹುಮತ ಇಲ್ಲ ಸೊ ಸರ್ಕಾರ ಪತನ ಆಗುತ್ತೆ ಅಂತ? ಹೌದು ಹೌದು, ಈಗ್ಲೂ ಹೇಳ್ತೀವಿ ಬಹುಮತ ಇಲ್ಲ, ಸರ್ಕಾರ ಪತನ ಆಗ್ಬೇಕು. ಆಗುತ್ತೋ ಬಿಡುತ್ತೋ ವಿಧಾನಸಭೆಯಲ್ಲಿ ನಿರ್ಧಾರ ಆಗದೆ ನಾವ್ ಹೇಗ್ ಬಂದಿದ್ದೆಲ್ಲ ಮಾತಾಡೋದು? ಓಕೆ, ಈಗ ಫೈನಲಿ ಸರ್ಕಾರ ಪತನ ಆದ್ಮೇಲೆ ಮಾಧುಸ್ವಾಮಿ ಅವರು ಸಚಿವರಾಗ್ತಾರೆ ವಿಧಾನಸಭೆನಲ್ಲಿ, ಕಂಗ್ರಾಚುಲೇಷನ್ಸ್ ಹೇಳೋದ ಈಗ್ಲೇನೆ? ಅದು ನಮ್ ಪಕ್ಷ ನಮ್ ಲೀಡರ್ ಬಿಟ್ ವಿಷಯ. ನಾವು ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಬಿಜೆಪಿ ಅವ್ರ ಹತ್ರ ನೀವು ಕೇಳ್ಬಿಟ್ಟು ಆಮೇಲೆ ಹೇಳಿ ಸರ್. ಅಲ್ಲ, ಎಲ್ಲರೂ ಕೂಡ ಹೇಳ್ತಾ ಇದ್ರು ತುಮಕೂರಿನ ಉಸ್ತುವಾರಿ ನೆಕ್ಸ್ಟ್ ಮಾಧುಸ್ವಾಮಿ ಅವರೇ, ಪರಮೇಶ್ವರ್ ಅವರಿಗೆ ತುಂಬಾ ಜಾಡ್ಸಿದ್ರು, ಇವಾಗ ಮಾಧುಸ್ವಾಮಿ ಅವರೇ ಬರ್ಬೇಕು ತುಮಕೂರಿನ ಉಸ್ತುವಾರಿಗೆ, ಅವರೇ ಎಲ್ಲ ನೋಡ್ಕೊಳ್ತಾರೆ ಸರಿ ಹೋಗುತ್ತೆ ಅಂತ. ಖುಷಿಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮಗೆ ನಮ್ಮ ಪಕ್ಷ ನಮ್ಮ ನಾಯಕರು ಬಹಳ ಮುಖ್ಯ.
ನಾವ್ಯಾರು ಬಹಳ ಆಸೆ ಇಟ್ಟುಕೊಂಡು ರಾಜಕಾರಣದಲ್ಲಿ ಬಂದಿಲ್ಲ. ನಿಮಗೆ ಗೊತ್ತು, ನಾಲ್ಕು ಅವನು ಯಾದ್ರೂ ನಾನು ವಿರೋಧ ಪಕ್ಷದಲ್ಲೇ ಕೂತಿರೋನು. ಆ ಆಸೆಗಳೆಲ್ಲ ಏನ್ ನಮ್ಗೆ ಬಹಳ ಮಹತ್ವ ಇಲ್ಲ. ರಾಜ್ಯಕ್ಕೆ ಒಳ್ಳೇದಾಗದಾದ್ರೆ ಒಳ್ಳೇದಾಗ್ಲಿ. ನಮ್ಮ ಲೀಡರ್ ಏನಾರು ಅಧಿಕಾರಕ್ಕೆ ಬಂದು ಸ್ವಲ್ಪ ಕೆಲಸ ಕಾರ್ಯ ಆಗ್ಲಿ, ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತಾ ಇದೀವಿ. ಅದ್ರಲ್ಲಿ ನಮಗೂ ಏನಾದ್ರು ಸೇವೆ ಮಾಡೋ ಅವಕಾಶ ಸಿಕ್ಕರೆ ಯಾಕಾಗಬಾರ್ದು. ಸರ್, 16 ಶಾಸಕರ ಕತೆ ಏನು ಅನ್ನೋದು ಈಗಲೂ ಕೂಡ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರೋ ಪ್ರಶ್ನೆ. ಅವ್ರು ಬಿಜೆಪಿಗೆ ಬಂದ್ರೆ ಏನ್ ಕತೆ? ಎಲ್ರಿಗೂ ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ರೆ ಪಾಪ, ಹಿರಿಯ ಶಾಸಕರು ಇದಾರೆ, ಇನ್ನೊಂದ್ ಕಡೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂತವ್ರು ಇದಾರೆ, ಈ ಎಲ್ಲ ಲೆಕ್ಕಾಚಾರಗಳಿದ್ದು ಎಲ್ಲೋ ಒಂದ್ ಕಡೆ ಇದು ಕೂಡ ಚಿತ್ರಣ ಆಗೋಗ್ಬಿಡುತ್ತಾ ಅಂತ. ನೆಕ್ಸ್ಟ್, ಇದು ಒಂದಾಗದ್ರಲ್ಲಿ ಬೇರೆ ಆಗೋದ್ರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ರಿಸ್ಕ್ ಇರೋಲ್ಲ ಅನ್ನಕ್ಕಾಗಲ್ಲ. ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದಕ್ಕೆ ಹೋಗೋ ರಾಜಕಾರಣನೇ ಎಲ್ಲಾ ಪಕ್ಷಗಳು ಮಾಡ್ಕೊಂಬಂದಿರೋದು. ನಾವ್ ಈವರೆಗೆ ಅವರ ಸ್ಥಿತಿಗತಿ ಬಗ್ಗೆ ಯೋಚನೆ ಮಾಡಿಲ್ಲ. ನಾಳೆ ಸರ್ಕಾರ ಪತನ ಆದ್ಮೇಲೆ ಎಲ್ಲ ಕೂತು ಯೋಚನೆ ಮಾಡಬಹುದು ಅಂತ ಕಾಣುತ್ತೆ. ನಾಳೆ ಸರ್ಕಾರ ಪತನ ಆಗ್ತಿದ್ದಂತೆ ಎಲ್ಲರೂ ಕೂಡ ರಾಜ್ಯಪಾಲರ ಹತ್ರ ಹೋಗ್ತಾ ಇದ್ದೀರಾ? ನಿಮಗೂ ಕೂಡ ಗೊತ್ತಿದೆ, ಎಲ್ಲ ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದ್ದೀರಾ ಆಲ್ರೆಡಿ. ಅಲ್ಲ ಸರ್, ಅದು ಈಗ ನಾವು ಮಾಡಲೇಬೇಕಾಗಿರೋ ಕೆಲಸ ಸ್ಟ್ರಾಟಜಿ ಅಲ್ಲ. ಸರ್ಕಾರ ಪತನ ಆದ್ರೆ ನಾವು ಹೋಗಲ್ಲ, ಮೊದಲೇ ಕುಮಾರಸ್ವಾಮಿ ಅವರು ಹೋಗಿ ರಾಜೀನಾಮೆ ಕೊಡ್ತಾರೆ. ಆಮೇಲೆ ಗವರ್ನರ್ ಅವರು ಅತ್ಯಂತ ಹೆಚ್ಚು ಸಂಖ್ಯೆಯವರು ನಮ್ಮನ್ನ ಕರೀತಾರೆ, ನಮ್ಮ ಲೀಡರ್ ಹೋಗ್ತಾರೆ, ಕೊಡಿ ನಮ್ಗೊಂದು ಅವಕಾಶ, ಸರ್ಕಾರ ಮಾಡ್ತೀವಿ ಅಂತ ಕೇಳೇ ಕೇಳ್ತಾರೆ. ಕೊನೆಯದಾಗಿ ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಯಾಕಂದ್ರೆ ಎಚ್ ಎಲ್ಗೆ ಹೋಗ್ತಾ ಇದಾರೆ, ಮುಂಬೈಗೆ. ನಾನು ಫಸ್ಟ್ ಕ್ವಶನ್ ಅದನ್ನೇ ಕೇಳಿದೆ, ಮುಂಬೈಯಲ್ಲಿ ಇರುವಂತಹ ಶಾಸಕರನ್ನ ಎಲ್ಲಿ ಮನವೊಲಿಸೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವ ಭಯ ಕೂಡ ಬಿಜೆಪಿಯ ಕೆಲವು ನಾಯಕರಲ್ಲಿದೆ, ಅದಂತೂ ಸತ್ಯ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ್ಲಿಂದ ಅವ್ರ ಸ್ಥಿತಿ ನೋಡಿದ್ದೀನಿ. ನಾನು ಮುಖ್ಯಮಂತ್ರಿ ಅನ್ನೋ ಹುಮ್ಮಸ್ಸಿಂದ ಅವರಿಗೆ ಕೆಲಸ ಮಾಡೋ ಸ್ಥಿತಿ ನಿರ್ಮಾಣ ಆಗ್ಲೇ ಇಲ್ಲ. ಬೇರೆಯವರ ಶಕ್ತಿ ಮೇಲೆ ಕಡ ತಂದಿರೋದ್ರ ಮೇಲೆ ಸಂಸಾರಗಳು ನಡೆಸಿದ್ರೆ ಅದು ಯಾವತ್ತೂ ನಮ್ಗೆ ಗೌರವ ತರೋದಿಲ್ಲ. ಸ್ವಂತ ಶಕ್ತಿ ಮೇಲೆ ಏನಾದ್ರೂ ಮಾಡಿದ್ದಿದ್ರೆ ಬಹಳ ಗೌರವ ಇರ್ತಿತ್ತು. ಕುಮಾರಸ್ವಾಮಿ ಅವರು ಅವತ್ತ ನಿರ್ಣಯ ತಗೊಂಡಿದ್ ತಪ್ಪು. ಅದರ ಬದಲೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗಾರು ಸಹಾಯ ಮಾಡಿದ್ರೆ, ಹಿಂದೆ ಏನ್ ಮಾತು ತಪ್ಪಿದ್ರು ಆ ಮಾತು ಈಗ್ಲಾರ ಉಳಿಸ್ಕೊಂಡಿದ್ ಗೌರವ ಬರ್ತಿತ್ತು ಅವ್ರಿಗೆ. ಆ ಕೆಲಸ ಮಾಡಿದ್ರೆ ಕುಮಾರಸ್ವಾಮಿ ಅವ್ರನ್ನ ಜನ ಜ್ಞಾಪಿಸ್ಕೊಳೋರು. ಈಗ ಮತ್ತೊಮ್ಮೆ ಎರಡನೇ ತಪ್ಪು ಮಾಡಿ ಜನಗಳ ಮನಸ್ಸಿಂದ ದೂರ ಆದ್ರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮಾಧುಸ್ವಾಮಿ ಅವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಕೇಸ್ ನೋಡಿದ್ರೆ, ಬಿಜೆಪಿಯ ಹಿರಿಯ ನಾಯಕ ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿರುವಂತಹ ಮಾಧುಸ್ವಾಮಿ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಆತ್ಮವಿಶ್ವಾಸವನ್ನ ಜಾಸ್ತಿಯಾಗಿ ಹೇಳ್ಕೊಂಡ್ರು, ನಾವೇ ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ.